ದೇಶದ ಗಡಿಯಲ್ಲಿ ನಿಂತ ಒಬ್ಬ ಯೋಧ ತಮ್ಮನ್ನ ಶತ್ರುಗಳಿಂದ ಕಾಪಾಡಿದರೆ ದೇಶದ ಒಳಗಡೆ ಎಲ್ಲ ಹಂತದಲ್ಲೂ ನಮಗೆ ರಕ್ಷಣೆ ನೀಡುವುದು ಪೊಲೀಸ್ ನಮ್ಮ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ ವೀರ ಪೊಲೀಸರಿಗೆ ಇಂದು ಗೌರವ ಸಲ್ಲಿಸುವ ದಿನವೇ ಅಕ್ಟೋಬರ್ 21 ಅಕ್ಟೋಬರ್ 21 ಪೊಲೀಸ್ ಹುತಾತ್ಮ ದಿನ ಬೆಳಕವಿಯಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ अक्टोबर 21 चीना भारत गडी भागद हाट स्ट्रीक पोस्ट हत्तिरा सीआरपीएफ डीएसपी करण सिंग नेतृत्व में पोलिस दलवु पहरे कर्तव्य निर्वहिसुत्तित्तु इवेडे आधुनिक शस्त्रास्त्रगळन्नु होंदिद्द चीना सैनिकरिंद एकाएकि दाळि नडेसलागुत्तदे आ संदर्भदल्ली वैरिगळ दाळिगे विचलितरागदे तम्म प्राणद हंगु तोरेदु कोनेयुसिरिनवरेगू धैर्यदिंद होराडि प्राण तेत्त 10 भारतीय पोलीस योधर बलिदानद स्मरणे प्रतीकवागि प्रति वर्ष अक्टोबर 21 देशाद्यंत एल्ला जिल्ला पोलीस केंद्र स्थानगळल्लि पोलीस हुतात्म दिन आचरिसलागुत्तदे अदे रीति शुक्रवार बेळगावियु जिल्ला पोलीस मैदान पोलिस हुतात्म दिन आचरिसलायितु मुख्य अतिथि आगमिसिद जिला प्रधान सत्र न्यायाधीश मुस्तफा हुसैन सैयद अजीज आईजीपी सतीश कुमार नगर पोलिस आयुक्त डॉक्टर एमबी बोर्लिंगय्या एसपी डॉक्टर संजीव पाटील निवृत्त डीजीपी भास्कर राव सेरी डीसीपी एसीपी पीएसआई निवृत्त पोलिस अधिकारी हुतात्म स्मारक के पुष्प चक्र सल्लिसि नमन सल्लिसिदरु ಗಾಡಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಪುತಾತ್ಮ ಪೊಲೀಸರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಆಗಮಿಸಿದ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮುಸ್ತಫಾ ಹುಸೇನ್ ಸೈಯದ್ ಅಜೀಜ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ದೇಶದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21 ರಂದು ಪೊಲೀಸ್ ಹುತಾತ್ಮ ದಿನ ಆಚರಣೆ ಮಾಡಲಾಗುತ್ತದೆ ಪೊಲೀಸ್ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡುವವರು ಪೊಲೀಸ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಅಂತ ಮಾತ್ರ ಅಂದುಕೊಳ್ಳುತ್ತೇವೆ ಆದರೆ ಪೊಲೀಸರು ದೇಶದ ಭದ್ರತೆಗೆ ಋಣಿಯಾಗಿರುತ್ತಾರೆ ದೇಶದ ಸುರಕ್ಷತೆಗಾಗಿ ಮತ್ತು ಸಮಾಜದ ಸುರಕ್ಷತೆಗಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮನ್ನು ಕಾಪಾಡುತ್ತಾರೆ ಪೊಲೀಸರು ಸಮಾಜದಲ್ಲಿ ಇರುವ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪೊಲೀಸ್ ಹುತಾತ್ಮರಾದ್ರೆ ಅವರ ತ್ಯಾಗವನ್ನ ದೇಶ ಎಂದೂ ಮರೆಯುವುದಿಲ್ಲ ಎಂದು ಶ್ಲಾಘಿಸಿದರು ದೇಶದಂತ ನಾವು ಪ್ರತಿ ವರ್ಷ 21 ಅಕ್ಟೋಬರ್ ಅಂದು ಹುತಾತ್ಮರ ದಿನ ಪೊಲೀಸರ ಹುತಾತ್ಮರ ದಿನಾಚರಣೆ ಎಂದು ಮಾಡ್ಕೊಂಡು ಬರ್ತೇವೆ ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತರು ಕಳೆದ ವರ್ಷದಲ್ಲಿ ಹುತಾತ್ಮರ ಆದಂತ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪಟ್ಟಿಯನ್ನು ಓದಿದರು 264 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಳೆದ ವರ್ಷ ನಮ್ಮ ದೇಶದಂತ ಹುತಾತ್ಮರಾಗಿದ್ದಾರೆ ಈ ಪೊಲೀಸ್ ಕೆಲಸ ಒಂದು ಜವಾಬ್ದಾರಿ ಅಂತ ಕೆಲಸ ಎಲ್ಲಾ ರೀತಿ ಸ್ಯಾಕ್ರಿಫೈಸ್ ಅನ್ನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸಾಮಾನ್ಯರು ಪೊಲೀಸ್ ಅಂದ್ರೆ
ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಕೇವಲ ಲಾ ಅಂಡ್ ಆರ್ಡರ್ಗೆ ಮಾತ್ರ ಪೊಲೀಸರ ಜವಾಬ್ದಾರಿ ಇಲಾಖೆಯ ಜವಾಬ್ದಾರಿ ಅಂತ ಅದಕ್ಕೆ ಆದ್ರೆ ಅದಕ್ಕೆ ಮೀರಿದಂತೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಇದೆ ಲಾ ಅಂಡ್ ಆರ್ಡರ್ ಒಂದು ಭಾಗ ಆಗಿದ್ದು ಪೊಲೀಸರ ಮೇಲೆ ಪಬ್ಲಿಕ್ ಆರ್ಡರ್ ಕಾಪಾಡುವಂತದ್ದು ಮತ್ತೆ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಏನಿದೆ ಇದನ್ನು ಕಾಪಾಡುವಂತದ್ದು ಜವಾಬ್ದಾರಿ ಈ ಜವಾಬ್ದಾರಿಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಇಡೀ ದೇಶದತ್ತ ಚೆನ್ನಾಗಿ ನಿಭಾಯಿಸಿಕೊಂಡು ಬರ್ತಿದ್ದಾರೆ ಆದ್ರೆ ಕೆಲವೊಮ್ಮೆ ಪ್ರತಿಕೂಲ ವಾತಾವರಣಗಳು ಎದುರು ಆಗ್ತದೆ ಕೆಲವು ಚಾಲೆಂಜಸ್ ಸಡನ್ ಫೇಸ್ ಮಾಡುವಂತ ಸಿಚುವೇಶನ್ಸ್ ಬಂದ್ಬಿಡ್ತದೆ ಆ ಒಂದು ಸಿಚುವೇಶನ್ಸ್ ಅಲ್ಲಿ ಎಷ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದೇಶದ ಸುರಕ್ಷತೆಗಾಗಿ ಈ ಸಮಾಜದ ಸುರಕ್ಷತೆಗಾಗಿ ತಮ್ಮ ಪ್ರಾಣವನ್ನು ಕಳೆದು ಹುತಾತ್ಮರಾಗಿರೋದು ಅಂತದ್ದು ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಉತ್ತರ ವಲಯ ಪೊಲೀಸ್ ಮಹಾನಿರೀಕ್ಷಕರಾದ ಎನ್ ಸತೀಶ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಂಬಿ ಬೋರ್ಲಿಂಗಯ್ಯ ಡಿಸಿಪಿ ರವೀಂದ್ರ ಗಡಾದಿ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಘಾಳಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇನ್ ನ್ಯೂಸ್ ಬೆಳಗಾವಿ